2023 विधानसभा चुनाव के सिद्धते आरंभवागिदे। चुनाव कर्तव्यदल्लि भागियागुव सरकारी अधिकारी तवरु जिले वर्गावणे माडुवंते राज्य सरकार के केंद्र चुनाव आयोग निर्देशन नीडिदे। सरकार मुख्य कार्यदर्शि वंदिता शर्मा राज्य मुख्य चुनाव अधिकारी मनोज कुमार मीना पत्र बरेदिरुव आयोग अधिकारी वर्गावणे नियोजने के संबंध कट्टुनिट्टिन क्रम कैगोळ्ळुवंते सूचने नीडिदे। जनवरी 31 वरदी नीडुवंते सूचनेयन्नु नीडलागिदे। प्रस्तुत विधानसभा अवधियु मे 24 2023 के एप्रिल मे नल्लि चुनावणेगे मुहूर्त फिक्स आगलिदे। गुजरात चुनावणे पूर्णगोंड बेन्नल्ले कर्नाटक विधानसभा चुनावणेगे तयारियन्नु आरंभिसिदे। ओंदे जिल्लेयल्लि 3 वर्षगळिंद कार्यनिर्वहिसुत्ता इरुव अधिकारिगळन्नु कूड वर्गावणे माडबेकु। ಈ ಕುರಿತು ಹೆಚ್ಚಿನ ಮಾಹಿತಿಯನ್ನು ನೀಡೋದಕ್ಕೆ ನಮ್ಮ ವಾಹಿನಿಯ ಪ್ರಧಾನ ಸಂಪಾದಕರಾದ ಹೊನ್ನಾಳಿ ಚಂದ್ರಶೇಖರ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ। ಹೊನ್ನಾಳಿ ಚಂದ್ರಶೇಖರ್ ಅವರೇ, ಗುಜರಾತ್ ಚುನಾವಣೆಯ ಬೆನ್ನಲ್ಲೆ ಇದೀಗ ಕರ್ನಾಟಕದ ಚುನಾವಣೆಗೆ ಕೇಂದ್ರ ಚುನಾವಣಾ ಆಯೋಗ ಸಿದ್ಧತೆಗಳನ್ನು ಮಾಡಿಕೊಳ್ಳತಾ ಇದೆ। 3 ವರ್ಷಗಳಿಂದ ಒಂದೇ ಜಿಲ್ಲೆಯಲ್ಲಿ ಕಾರ್ಯನಿರ್ವಹಿಸುತ್ತಾ ಇರುವ ಅಧಿಕಾರಿಗಳಿಗೆ ವರ್ಗಾವಣೆ ಮಾಡಬೇಕು ಅಂತ ಇದೀಗ ಅಧಿಕಾರಿಗಳಿಗೆ ಸೂಚನೆಯನ್ನು ನೀಡಿದೆ। ಇದರ ಬಗ್ಗೆ ಏನಿದೆ ಹೆಚ್ಚಿನ ಮಾಹಿತಿ? चुनाव आयोग कर्नाटक विधानसभा चुनाव प्रक्रिय के चालने स्पष्टवा गए। गुजरात चुनाव आद नर कर्नाटक चुनाव चुनाव आयोग मुखमे इवर्गू मतदार पटे परिष्करणे आम मतदार जागृति कार्यक्रम इत्यादि नड़ीता इन हंत मुंदिन हंत क्रिय के चुनाव आयोग तोड़े बहुत मुख्यवा अगर वर्गवणे नीतिया ಈಗ ಚುನಾವಣಾ ಆಯೋಗ ಬಿಡುಗಡೆ ಮಾಡಿತು। ಕರ್ನಾಟಕ ರಾಜ್ಯದ ಮುಖ್ಯ ಕಾರ್ಯದರ್ಶಿಗಳಿಗೆ ಪತ್ರವನ್ನು ಸಹ ಬರೆದಿದೆ। ಹಾಗಾಗಿ ಯಾವ ಅಧಿಕಾರಿ ತನ್ನ ಸ್ವಂತ ಊರಿನಲ್ಲಿಯೇ ಅಧಿಕಾರವನ್ನು ಮಾಡ್ತಾ ಇರ್ತಾರೆ ಅವರನ್ನ ವರ್ಗಾವಣೆ ಮಾಡಬೇಕು ಅನ್ನೋದು ಒಂದು ಪಾಯಿಂಟ್ ಆದರೆ ಇನ್ನೊಂದು ಯಾವ ಅಧಿಕಾರಿ ಒಂದೇ ಜಾಗದಲ್ಲಿ 3 ವರ್ಷದಿಂದ ಕೆಲಸ ಮಾಡ್ತಾ ಇದ್ದಾರೆ ಅವರನ್ನ ಸಹ ವರ್ಗಾವಣೆ ಮಾಡಬೇಕು ಅಂತ। ಯಾಕೆ ಅಂದ್ರೆ ಇದು ಮುಂದೆ ಚುನಾವಣೆ ನಡೆಯತಕ್ಕಂತ ಸಂದರ್ಭದಲ್ಲಿ ಆ ಸ್ವಂತ ಊರಿನ ಅಧಿಕಾರಿ ಅಥವಾ ಸುದೀರ್ಘವಾಗಿ ಒಂದೇ ಜಾಗದಲ್ಲಿ ಸೇವೆ ಸಲ್ಲಿಸಿದಂತ ಅಧಿಕಾರಿ ಅಲ್ಲಿ ಮತದಾರರಿಗೆ ಪ್ರೇರಣೆ ಮಾಡಬಹುದು ಅಥವಾ ಬೇರೆ ಏನಾದರೂ ರಾಜಕೀಯವಾಗಿ ತನ್ನ ಪ್ರಭಾವವನ್ನು ಬಳಸಬಹುದು ಅನ್ನೋ ಒಂದು ಕಾರಣಕ್ಕೆ ಮುಂಜಾಗ್ರತೆಯಾಗಿ ಅಧಿಕಾರಿಗಳ ವರ್ಗಾವಣೆ ಕ್ರಮವನ್ನು ಚುನಾವಣಾ ಆಯೋಗ ಮಾಡುತ್ತೆ। ಜಿಲ್ಲಾ ಚುನಾವಣಾ ಅಧಿಕಾರಿಗಳು ಅಂತಂದ್ರೆ ಡಿಸಿನೇ ಆಗಿರ್ತಾರೆ। ಹಾಗಾಗಿ ಚುನಾವಣಾ ಆಯೋಗ ಈಗ ಮುಖ್ಯ ಕಾರ್ಯದರ್ಶಿಗಳಿಗೆ ಪತ್ರ ಬರೆದಿದೆ ಜೊತೆಗೆ ಈಗ ಆ ಮುಖ್ಯ ಕಾರ್ಯದರ್ಶಿಗಳು ಎಲ್ಲಾ ಜಿಲ್ಲಾಧಿಕಾರಿಗಳಿಗೆ ಸೂಚನೆಯನ್ನು ಕೊಡ್ತಾರೆ ಜೊತೆಗೆ ಮುಖ್ಯ ಕಾರ್ಯದರ್ಶಿಗಳ ಅಡಿಯಲ್ಲಿ ಬರತಕ್ಕಂತ ಅಧಿಕಾರಿಗಳ ವರ್ಗಾವಣೆಯೂ ಸಹ ಆಗುತ್ತೆ। ಈ ಸಂದರ್ಭದಲ್ಲಿ ಬಹಳ ಮುಖ್ಯವಾಗಿ ಯಾರು ಕ್ಲಾಸ್ 1 ಅಧಿಕಾರಿಗಳು ಹಿರಿಯ ಅಧಿಕಾರಿಗಳು ಅಥವಾ ಇಲಾಖೆ ಮುಖ್ಯಸ್ಥರು ತಾಲೂಕು ಮಟ್ಟದಲ್ಲಿ ಇಲಾಖೆ ಮುಖ್ಯಸ್ಥರು ಜಿಲ್ಲಾ ಮಟ್ಟದಲ್ಲಿ ಇಲಾಖೆ ಮುಖ್ಯಸ್ಥರು ಇರ್ತಾರೆ ಅವರನ್ನ ಬಹಳ ಪರ್ಟಿಕ್ಯುಲರ್ ಆಗಿ ಅವರ ವರ್ಗಾವಣೆ ನಡೆಯುತ್ತೆ। ಯಾವ ಹಂತದ ಅಧಿಕಾರಿಗಳು ಸಹ ಆಗಿರಬಹುದು ಜಿಲ್ಲಾಧಿಕಾರಿಗಳೇ ಆಗಿರಬಹುದು ಅದು ಬೇರೆ ಯಾರೇ ಆಗಿರಬಹುದು ಯಾವುದೇ ಹಂತದ ಅಧಿಕಾರಿ ಆಗಿದ್ರೂ ಸಹ ಅವರಿಗೆ ಈ ಎರಡು ನಿಯಮಗಳ ಅನ್ವಯ ಒಂದು ಅವರ ಸ್ವಂತ ಊರು ಆಗಿದ್ರೆ ಇನ್ನೊಂದು 3 ವರ್ಷಕ್ಕಿಂತ ಜಾಸ್ತಿ ಒಂದಲ್ಲೇ ಕೆಲಸ ಮಾಡ್ತಾ ಇದ್ರೆ ಇಲ್ಲ ಇನ್ನ ತುಂಬಾ ಕೆಳಮಟ್ಟದ ಅಧಿಕಾರಿಗಳ ವರ್ಗಾವಣೆಗೆ ಅಷ್ಟು ಮುಂದಾಗೋದಿಲ್ಲ ಚುನಾವಣಾ ಆಯೋಗ ಆದರೆ ಮೇಲ್ಮಟ್ಟದ ಅಧಿಕಾರಿಗಳು ಇಲಾಖೆ ಮುಖ್ಯಸ್ಥರೇನಿದ್ದರೆ ಅವರ ವರ್ಗಾವಣೆ ಆಗುತ್ತೆ। ಜೊತೆಗೆ ಚುನಾವಣಾ ಆಯೋಗ ಇನ್ನೊಂದು ಸೂಚನೆಯನ್ನು ಕೊಟ್ಟಿದೆ ಇವರ ವರ್ಗಾವಣೆಯನ್ನ ಮಾಡಿದಂತ ವರದಿಯನ್ನ ಆಯೋಗಕ್ಕೆ ಸಲ್ಲಿಸಬೇಕು ಅಂತ ಹೇಳಿ
ಜನವರಿ 31ರೊಳಗೆ ಈ ಕ್ರಮವನ್ನು ತೆಗೆದುಕೊಳ್ಳಬೇಕು, ಡಿಸೆಂಬರ್ 31ರೊಳಗೆ ಕ್ರಮವನ್ನು ತೆಗೆದುಕೊಳ್ಳಬೇಕು, ಜನವರಿ 31ರೊಳಗೆ ವರದಿಯನ್ನು ಕೊಡಬೇಕು. ಇದರ ಅರ್ಥ ಚುನಾವಣೆಗೆ ಕರ್ನಾಟಕ ವಿಧಾನಸಭೆ ಚುನಾವಣೆಗೆ ಎಲ್ಲಾ ರೀತಿಯಾದಂತ ಸಿದ್ಧತೆಗಳ ತಯಾರಿ ಈಗ ಶುರುವಾಗಿದೆ ಅರ್ಥ ಆಗಿದೆ. ಚುನಾವಣಾ ಆಯೋಗವು ಸಹ ಬಹಳ ಕಟ್ಟುನಿಟ್ಟಾಗಿ ಈ ಒಂದು ಕ್ರಮಕ್ಕೆ ಮುಂದಾಗಿದೆ, ಹಾಗೂ ವಿಧಾನಸಭೆ ಚುನಾವಣೆಗೆ ಚುನಾವಣಾ ಆಯೋಗವು ಸಹ ತನ್ನ ಇಡೀ ಯಂತ್ರಾಂಗವನ್ನು ಸಜ್ಜುಗೊಳಿಸ್ತಾ ಇದೆ. ನೈನಾ, ಓಕೆ, ಹಾಗಾದ್ರೆ ಕರ್ನಾಟಕದ ವಿಧಾನಸಭಾ ಚುನಾವಣೆ ಯಾವಾಗ ನಡೆಯಬಹುದು, ಇದರ ಬಗ್ಗೆ ಚುನಾವಣಾ ಆಯೋಗ ಏನ್ ಹೇಳಿದೆ? ಮೇ 24ನೇ ತಾರೀಕಿಗೆ ಕರ್ನಾಟಕ ವಿಧಾನಸಭೆ, ಈಗ ಇರತಕ್ಕಂತ ವಿಧಾನಸಭೆ ಏನಿದೆ, ವಿಧಾನಸಭೆಯ ಅವಧಿ ಅಂತ್ಯ ಆಗುತ್ತೆ ಮೇ 24ಕ್ಕೆ. ಮೇ 24ರ ಒಳಗೆಯೇ ಹೊಸ ಸರ್ಕಾರ ಬಂದು ಹೊಸ ಮುಖ್ಯಮಂತ್ರಿ ಹೊಸ ಒಂದು ಸರ್ಕಾರ ರಚನೆ ಆಗಬೇಕು. ಹಾಗಾಗಿ ಮೇ 24ರಲ್ಲೇ ಹೊಸ ಸರ್ಕಾರ ಬರಬೇಕು ಅಂದ್ರೆ ಈ ಎಲ್ಲಾ ಚುನಾವಣಾ ಪ್ರಕ್ರಿಯೆ ಕನಿಷ್ಠ ಒಂದು ವಾರ ಮುಂಚೆ ಮುಗಿಬೇಕಾಗುತ್ತೆ. ಮೇ 15ಕ್ಕೆ ಈ ಪ್ರಕ್ರಿಯೆ ಮುಗಿಬೇಕಾಗುತ್ತೆ. ಸಾಮಾನ್ಯವಾಗಿ ಇದುವರೆಗೂ ನಡೆದಂತ ಚುನಾವಣೆ, ಅದರ ಚುನಾವಣೆ ವೇಳಾಪಟ್ಟಿ ಘೋಷಣೆ ಇವನ್ನೆಲ್ಲ ಗಮನಿಸಿದ್ರೆ ಈ ರೀತಿ ಆಗ್ಬಹುದು ಅಂತೇಳಿ ಮೇ 24ಕ್ಕೆ ಅವಧಿ ಮುಗಿಯೋದ್ರಿಂದ ಮೇ 15ಕ್ಕೆ ಅಥವಾ 20ಕ್ಕೆ ಚುನಾವಣಾ ಪ್ರಕ್ರಿಯೆ ಸಂಪೂರ್ಣವಾಗಿ ಮುಗಿಬೇಕಾಗುತ್ತೆ. ಯಾಕೆಂದ್ರೆ ಮೇ 24ರ ನಂತರವೂ ಸಹ ಚುನಾವಣೆ ಆಗಿಲ್ಲ ಅಂತಂದ್ರೆ ಈಗಿರುವ ವಿಧಾನಸಭೆ ಇದೆ ಅದು ಹಂಗಾಮಿ ವಿಧಾನಸಭೆ ಆಗುತ್ತೆ, ಮುಖ್ಯಮಂತ್ರಿಗಳು ಹಂಗಾಮಿ ಮುಖ್ಯಮಂತ್ರಿಗಳಾಗ್ತಾರೆ. ಆ ಕಾರಣಕ್ಕಾಗಿ ಅಷ್ಟರ ಒಳಗೇನೆ ಹೊಸ ಸರ್ಕಾರ ಸ್ಥಾಪನೆ ಆಗೋ ರೀತಿಯಲ್ಲಿ ಚುನಾವಣಾ ವೇಳಾಪಟ್ಟಿನ ರೂಪಿಸೋದು ಚುನಾವಣಾ ಆಯೋಗ ಇದುವರೆಗೂ ಮಾಡ್ಕೊಂಡು ಬಂದಂತ ಒಂದು ಪದ್ಧತಿ. ಅದರಂತೆ 15ಕ್ಕೆ ಚುನಾವಣಾ ಪ್ರಕ್ರಿಯೆ ಮುಗಿಬೇಕು ಅಂತಂದ್ರೆ ಏಪ್ರಿಲ್ 15ಕ್ಕೆ ಚುನಾವಣಾ ಪ್ರಕ್ರಿಯೆ ಶುರುವಾಗಬೇಕಾಗುತ್ತೆ. ಏಪ್ರಿಲ್ 1ನೇ ವಾರ ಅಥವಾ ಮಾರ್ಚ್ ಕೊನೆಯ ವಾರ ಚುನಾವಣೆ ಘೋಷಣೆ ಆಗ್ತಕ್ಕಂತ ನಿರೀಕ್ಷೆ ಇದೆ ಈಗಿನ ವೇಳಾಪಟ್ಟಿ ಹಾಗೂ ವಿಧಾನಸಭೆ ಅವಧಿ ಮುಗಿಯೋದ್ರ ಮೇಲೆ. ಆದ್ರೆ ಚುನಾವಣಾ ಆಯೋಗ ಇದುವರೆಗೂ ಸಹ ಚುನಾವಣೆ ಯಾವಾಗ ನಡೆಯುತ್ತೆ ಅನ್ನೋ ಯಾವ ಸೂಚನೆಯನ್ನು ಕೊಟ್ಟಿಲ್ಲ, ಏನು ಹೇಳಿಲ್ಲ, ಏನು ಮಾಡಿಲ್ಲ. ಒಂದು ನಿರೀಕ್ಷೆ ಇದೆ ಈ ಸಂದರ್ಭದಲ್ಲಿ ಚುನಾವಣೆ ಆಗಬಹುದು ಅಂತೇಳಿ. ನೈನಾ, ಓಕೆ, ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು ಹೊನ್ನಾಳಿ ಚಂದ್ರಶೇಖರ್ ಅವರೇ.